ಕಿಲಿಗಾಂಡ ವಾಲಾ ಅಂಬೇಡ್ಕರ್ 4.0 ಇನ್ಸ್ಟಾಗ್ರಾಮ್ ಫೋಟೋಸ್ ಅಂಡ್ ವಿಡಿಯೋಸ್ ಎಂಬ ಹೆಸರಿನ ಸಾಮಾಜಿಕ ಜಾಲತಾಣ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಖಚಹರೆಯನ್ನು ಅಶ್ಲೀಲ ಚಿತ್ರಗಳಿಗೆ ಜೋಡಣೆ ಮಾಡಿ ಬಾಬಾ ಸಾಹೇಬರಿಗೆ ಅವಮಾನ ಮಾಡಿರುವ ಕುರಿತು ಇಂದು ಶಿಡ್ಲಘಟ್ಟ ತಾಲೂಕು ತಹಶೀಲ್ದಾರರವರಿಗೆ ಮಾದಿಗ ದಂಡೋದರ ರಾಜ್ಯ ಸಮಿತಿ ಮತ್ತು ಶಿಡ್ಲಘಟ್ಟ ತಾಲೂಕು ಸಮಿತಿ ವತಿಯಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಈ ರೀತಿ ಅಶ್ಲೀಲವಾಗಿ ಮುಖಚಿತ್ರವನ್ನು ಬಿಡಿಸಿ ವಿಕೃತ ಮೆರೆದಿರುವ ಕಿಡಿಗೇಡಿಗಳನ್ನು ಬಂಧಿಸಿ ಸಮಾಜದ ಸ್ವಾಸ್ಥ್ಯ ಕಾಪಾಡಲು ಪ್ರಜ್ಞಾವಂತ ಜಗತ್ತು ತಲೆ ತಗ್ಗಿಸುವಂತಹ ನೀಚ ಕೆಲಸ ಮಾಡುವ ಇಂತಹ ವಿಕೃತ ಮನೋಭಾವವುಳ್ಳ ದೇಶದ್ರೋಹಿಯನ್ನು ಸಾಮಾಜಿಕ ಜಾಲತಾಣದ ಖಾತೆದಾರರನ್ನು ಕೂಡಲೇ ಪತ್ತೆ ಹಚ್ಚಿ ಕಾನೂನು ಅಡಿಯಲ್ಲಿ ತೆಗೆದುಕೊಂಡು ಇಂತಹ ನೀಚ ವ್ಯಕ್ತಿಗಳನ್ನು ಗಡೀಪಾರು ಮಾಡಬೇಕೆಂದು ವಿನಂತಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಿಡ್ಲಘಟ್ಟ ತಾಲೂಕು ತಹಶೀಲ್ದಾರ ರಾಜೀವ್ರವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಈ ರೀತಿ ನೀಚ ಕೆಲಸ ಮಾಡಿರುವವರನ್ನು ಬಂಧಿಸಲು ಜಿಲ್ಲಾ ಅಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಶಿಫಾರಸು ಮಾಡಲಾಗುವುದು. ಮುಂದೆ ಈ ರೀತಿ ಮಾಡುವವರನ್ನು ಯಾವುದೇ ಮುಲಾಜಿಲ್ಲದೆ ಬಂಧಿಸಿ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜೆಎಂ ದೇವರಾಜ್, ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿ ಎಂವಿ ಕೃಷ್ಣಪ್ಪ, ಜಿಲ್ಲಾ ಮುಖಂಡರು ಎಎನ್ ಮಂಜುನಾಥ್, ತಾಲೂಕು ಅಧ್ಯಕ್ಷರು ಶಿಡ್ಲಘಟ್ಟ ನರಸಿಂಹಪ್ಪ, ಉಪಾಧ್ಯಕ್ಷರು ಸಿ ನಾರಾಯಣಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಎನ್ ಮುನಿರಾಜು, ಸಂಘಟನಾ ಕಾರ್ಯದರ್ಶಿ ಟೌನ್ ಪ್ರಕಾಶ್, ಕಾರ್ಯಾಧ್ಯಕ್ಷರು ಅಂಬರೀಶ್, ಕಾರ್ಯದರ್ಶಿ ಬಿಎನ್ ಕುಮಾರ್ ಖಜಾಂಜಿ. ವರದಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ದಿನ ಮಾದಿಗ ದಂಡೋರ ಹಾಗೂ ಮಾದಿಗ ಮೀಸಲಾತಿ ಸಮಿತಿ ಅಧ್ಯಕ್ಷರಾದ ರಾಜ್ಯ ಮಹಾಪ್ರಾಧ್ಯಕ್ಷ ದೇವರಾಜ್ ಅವರು ಹಾಗೂ ಅವರ ಒಂದು ಸಮಿತಿಯ ಎಲ್ಲ ಮೆಂಬರ್ಸ್ ಬಂದಿದ್ದಾರೆ. ಒಂದು ಯಾವುದೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಯಾರೋ ಒಬ್ಬ ಕಿಡಿಗೇಡಿ ನಮ್ಮ ಭಾರತ ರತ್ನ ಅಂಬೇಡ್ಕರ್ ಸಾಹೇಬರ ಕುರಿತು ಒಂದು ಇದು ಅಹಿತಕರ ಒಂದು ವಿಷಯನ ಹಾಕಿದ್ದಾರೆ. ಅದು ಬಹಳ ಒಂದು ಖಂಡನೀಯ ಹಾಗೂ ಅವರಿಗೆ ತಕ್ಕ ಪಾಠ ಕಲಿಸುವಂಥ ಒಂದು ಕೆಲಸ ಆಗಬೇಕು. ಈಗ ನಮಗೆ ಕಾನ್ಸ್ಟಿಟ್ಯೂಷನ್ ಕೊಟ್ಟಂಥ ಹಾಗೂ ಈ ದೇಶದ ಎಲ್ಲ ಒಂದು ಬಡಬಗ್ಗರಿಗೆ ಅನ್ನದಾತರಾಗಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಯಾರೇ ಆಗಲಿ ಏನೇ ಅವಹಾರ ಮಾಡಿದರೂ ಕೂಡ ಅದು ಪೂರ್ತಿ ದೇಶಕ್ಕೆ ಒಂದು ಅವಮಾನ ಮಾಡಿದಂಗೆ ಅದರ ಬಗ್ಗೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಅವರ ಬಗ್ಗೆ ಯಾರು ಈ ರೀತಿ ಮಾಡಿದಾರೋ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲು ನಾವು ಈಗಲೇ ನಾವು